ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾನು ಕಳೆದ ವೀಡಿಯೋನಲ್ಲಿ ನಿಮಗೆ ಲಿಬ್ರೆ ಆಫೀಸ್ ರೈಟರ್ ಟೂಲಲ್ಲಿ ಪೇಜ್ನ ಇನ್ಸರ್ಟ್ ಮಾಡೋದು ಹೇಗೆ, ಪೇಜ್ನ ಡಿಲೀಟ್ ಮಾಡೋದು ಹೇಗೆ, ಪೇಜ್ ಫಾರ್ಮೆಟಿಂಗ್ ಮತ್ತು ಪೇಜ್ ಸ್ಟೈಲಿಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದು ಸಿಂಪಲ್ ಒಂದು ಎಕ್ಸಾಂಪಲ್, ಒಂದು ಪೇಜ್ ಅಂತ ತೊಗೊಂಡು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಈ ಥರ ಬಾರ್ಡ್ರಸ್ ಎಲ್ಲ ಹಾಕೋದು ಹೇಗೆ ಅದ್ರ ಬಗ್ಗೆ ಎಲ್ಲ ತೋರಿಸಿದೆ. ನೋಡಿ, ಇಲ್ಲಿದೆ ಅದು ಪೇಜು, ಪೇಜ್ ಅಂತ ಈ ಥರ ಇದೆ ಇತ್ತಲ್ವಾ. ನೋಡಿ, ಈ ಥರ ನಾನು ನಿಮಗೆ ಮಾಡಿ ತೋರಿಸಿದ್ದೆ. ಸೊ ಇವತ್ತಿನ ಸೆಕ್ಷನ್ನಲ್ಲಿ ನಾನು ನಿಮಗೆ ಹೆಲ್ಪ್ ಬಗ್ಗೆ, ಈ ಹೆಲ್ಪ್ ಇದೆಯಲ್ಲ, ಈ ಹೆಲ್ಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹೆಲ್ಪ್ ಒಂದು ಮೆನು ಬಾರಲ್ಲಿ ಹೆಲ್ಪ್ ಅನ್ನೋದೊಂದು ಸೆಕ್ಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಹೆಲ್ಪ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಎರಡು ಕಾನ್ಸೆಪ್ಟ್ ನಾನು ನಿಮಗೆ ಹೇಳ್ಕೊಡ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಅದನ್ನು ಹೇಳ್ಕೊಟ್ಟ ಮೇಲೆ ನಿಮಗೆ ಹೆಲ್ಪ್ ಸೆಕ್ಷನನ್ನು ನಿಮಗೆ ಕವರ್ ಮಾಡ್ತೀನಿ. ಸೊ ಆ ಕಾನ್ಸೆಪ್ಟ್ಸ್ ಏನಂದರೆ, ನಾನು ಇಲ್ಲೊಂದು ಫೈಲ್ ಓಪನ್ ಮಾಡಿದ್ದೀನಿ, ಇಲ್ಲೊಂದು ಫೈಲ್ ನೋಡ್ತಾ ಇದ್ದೀರಿ ನೀವು, ಈ ಓಪನ್ ಮಾಡಿದ್ದೀನಿ. ಈ ಕಾನ್ಸೆಪ್ಟ್ ಬಂದು ಫೈಂಡ್ ಮತ್ತು ರೀಪ್ಲೇಸು ಮತ್ತು ಸ್ಪೆಲ್, ಸೊ ಸ್ಪೆಲ್ಲಿಂಗ್ ಚೆಕ್. ಸೊ ಸ್ಪೆಲ್ ಚೆಕ್ ಮಾಡೋದು ಹೆಂಗೆ, ಒಂದು ಡಾಕ್ಯುಮೆಂಟಲ್ಲಿ ನೀವು ಇಷ್ಟೆಲ್ಲ ಬರೆದಿರ್ತೀರ, ಏನಾದರೂ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗಿದೆ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಹೇಗೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂದರೆ ಏನು ಅದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದು ಫೈಂಡ್ ಆ್ಯಂಡ್ ರೀಪ್ಲೇಸ್. ಸೊ ಫೈಂಡ್ ಅಂದರೆ ಹುಡುಕೋದು, ಒಂದು ಡಾಕ್ಯುಮೆಂಟಲ್ಲಿ ಏನಾದರೂ ಹುಡುಕಬೇಕು. ನನ್ನ ಡಾಕ್ಯುಮೆಂಟಲ್ಲಿ ಇಲ್ಲಿ ಸದ್ಯಕ್ಕೆ ಇಲ್ಲಿ ಎಷ್ಟು ಪೇಜ್ ಇದೆ, ಎರಡು ಪೇಜ್ ಇದೆ ಅಷ್ಟೇ. ಸೊ ಏನಾದರೂ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟಲ್ಲಿ ಒಂದು 300 ಪೇಜ್ ಡಾಕ್ಯುಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಆ 300 ಪೇಜ್ ಡಾಕ್ಯುಮೆಂಟಲ್ಲಿ ಏನಾದರೂ ಹುಡುಕಬೇಕಾಗುತ್ತೆ. ನೀವು ಯಾವ ಪೇಜಲ್ಲಿ ಏನಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ಏನಾದರೂ ಹುಡುಕ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಪ್ರತಿ ಸಾರಿ ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಕೂತ್ರೆ ತುಂಬ ಟೈಮ್ ತೊಗೊಳೋದ್ರಿಂದ, ಸೊ ನೀವು ಈ ಈಸಿ ಮೆಥಡಲ್ಲಿ ನೀವು ಒಂದು ಕೀವರ್ಡ್ನ ಹುಡುಕ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಡೈರೆಕ್ಟಾಗಿ ಸಿಂಪಲ್ಲಾಗಿ ಫೈಂಡ್ ಅಂತ ಮಾಡಬೇಕು ಅಂದರೆ ಎಡಿಟ್ ಸೆಕ್ಷನ್ಗೆ ಹೋಗಿ, ಇಲ್ಲಿ ಫೈಂಡ್ ಅಂತ ನೋಡ್ತಾ ಇದ್ದಾರಲ್ವ, ಫೈಂಡ್. ಸೊ ನಾನು ಈ ನನ್ನ ಡಾಕ್ಯುಮೆಂಟಲ್ಲಿ ಮೈಸೂರು ಅಂತ ಹುಡುಕ್ಬೇಕು, ಮೈಸೂರು ಎಲ್ಲಿದೆ ಅಂತ. ಸೊ MYSORE ಅಂತ ಕೊಡ್ತೀನಿ, ಎಂಟರ್ ಪ್ರೆಸ್ ಮಾಡಿದರೆ ನೋಡಿ ಇಲ್ಲಿ ತೋರಿಸ್ತಾ ಇದೆಯಾ, ಇಲ್ಲಿ ತೋರಿಸ್ತಾ ಇದೆ. ನಾ ಮತ್ತೆ ಎಂಟ್ರ್ ಪ್ರೆಸ್ ಮಾಡ್ತೀನಿ, ಎಲ್ಲಿಗೆ ಹೋಗುತ್ತೆ ನೋಡಿ, ನೋಡಿ ಕೆಳಗಡೆ ಸೆಕ್ಷನಿಗೆ ಮತ್ತೆ ಸೆಕೆಂಡ್ ಪೇಜಿಗೆ ಬಂತು. ಮತ್ತೆ ಎಂಟ್ರ್ ಪ್ರೆಸ್ ಮಾಡ್ತೀನಿ, ನೆಕ್ಸ್ಟ್ ಇಲ್ಲಿ ಬಂತು, ನೆಕ್ಸ್ಟ್ ಇಲ್ಲಿ ಬಂತು, ಶಿಫ್ಟ್ ಆಗ್ತದೆ. ಈ ರೀತಿಯಲ್ಲಿ ಎಲ್ಲಿದ್ದರೂ ಅದು ಕರೆಕ್ಟಾಗಿ ಫೈಂಡ್ ಮಾಡ್ತಾ ಇದೆ. ಸೊ ಕೆಲವು ಸಲ ಏನಾಗುತ್ತೆ, ಈ ಥರ ಫೈಂಡ್ ಮಾಡ್ತೀರಾ, ಫೈಂಡ್ ಮಾಡಿದ್ಮೇಲೆ ನನಗೆ ಈ ಈ ಟೆಕ್ಸ್ಟ್ ಬೇಡ, ಇದ್ರ ಬದಲು ಬೇರೆ ಏನಾದರೂ ರೀಪ್ಲೇಸ್ ಮಾಡಬೇಕು ಅನ್ನೋದು ಆದರೆ, ಸೊ ಸೇಮ್ ಇದೇ ಎಡಿಟ್ ಸೆಕ್ಷನಿಗೆ ಹೋಗಿ, ಇಲ್ಲಿ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ ಇರುತ್ತೆ, ಇದನ್ನು ಮಾಡ್ಬೋದು. ಅಥವಾ ಇಲ್ಲಿ ಶಾರ್ಟ್ಕಟ್ ಇದೆ ನೋಡಿ, ಇಲ್ಲೇ ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಸೊ ಈ ಫೈಂಡಿಗೆ ಫಸ್ಟು ಫೈಂಡ್ ನಿಮಗೆ ಇಷ್ಟೊತ್ತು ಫೈಂಡ್ ಬಗ್ಗೆ ತೋರಿಸಿದಲ್ವಾ, ಈ ಫೈಂಡಿಗೆ ಶಾರ್ಟ್ಕಟ್ ಕೀ ಬಂದು, ಸೊ ಕಂಟ್ರೋಲ್ F ಅಂತ ಪ್ರೆಸ್ ಮಾಡಿದರೆ ಆ ಚಿಕ್ಕ ವಿಂಡೋ ಓಪನ್ ಆಗುತ್ತೆ, ಈ ಥರ ಇಲ್ಲಿ ಕೆಳಗಡೆ ನೋಡ್ತಿದ್ರಲ್ವ, ಈ ಥರ ಓಪನ್ ಆಗುತ್ತೆ. ಇದನ್ನು ಬೇಡ ಅಂದರೆ ಕ್ಲೋಸ್ ಮಾಡ್ತೀನಿ. ಫೈಂಡ್ ಆ್ಯಂಡ್ ರೀಪ್ಲೇಸಿಗೆ ಈಗ ನಾನು ಫೈಂಡ್ ಆ್ಯಂಡ್ ರೀಪ್ಲೇಸ್, ಇಲ್ಲಿ ಮೈಸೂರು ಇದೆ, ನನಗೆ ಮೈಸೂರು ಅಂತ ಕೊಡ್ತೀನಿ, MYSURU ಅಂತ ಕೊಡ್ತೀನಿ ನಾನು ಇಲ್ಲಿ. ಸೊ ರೀಪ್ಲೇಸ್ ಬರೀ ಒಂದು ಸೆಕ್ಷನ್ನಲ್ಲಿ ಅಂದರೆ ಇಲ್ಲಿ ಮಾತ್ರ ರೀಪ್ಲೇಸ್ ಮಾಡಬೇಕಾ, ಅಥವಾ ಎಲ್ಲೆಲ್ಲಿ ಮೈಸೂರು ಅಂತ ಇದೆಯಾ ಅಲ್ಲಿ ಮೈಸೂರು ಅಂತ ರೀಪ್ಲೇಸ್ ಮಾಡಬೇಕಾ, ಅದ್ರ ಬಗ್ಗೆ ನಾನು ನಿಮಗೆ ರೀಪ್ಲೇಸ್ ಅಂತ ಕೊಟ್ಟರೆ ಅಲ್ಲಿ ಮಾತ್ರ ರಿಪ್ಲೇಸ್ ಆಗುತ್ತೆ, ರೀಪ್ಲೇಸ್ ಆಲ್ ಅಂತ ಕೊಟ್ಟರೆ ಎಲ್ಲ ಕಡೆ ರಿಪ್ಲೇಸ್ ಆಗುತ್ತೆ. ನಾನು ರಿಪ್ಲೇಸ್ ಆಲ್ ಅಂತ ಕೊಡ್ತೀನಿ, ಯಾವ ಥರ ಚೇಂಜ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ. ಇವಾಗ ನೋಡಿದ್ರ ಇಲ್ಲಿ ಮೈಸೂರು MYSORE ಅಂತ ಇತ್ತು, ಈಗ ಮೈಸೂರು ಅಂತ ಆಗಿದೆ. ಇದು ಸಿಂಪಲ್, ಈ ಫೈಂಡ್ ಆ್ಯಂಡ್ ರೀಪ್ಲೇಸ್ ಕಾನ್ಸೆಪ್ಟು ತುಂಬ ಹೆಲ್ಪ್ ಆಗುತ್ತೆ, ತುಂಬ ಅವಶ್ಯಕತೆ ಇದೆ. ಸೊ ಇದರಿಂದ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸ್ಪೆಲ್ ಚೆಕ್. ಸೊ ಈಗ ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕಂದ್ರೆ, ಸೊ ಗ್ರಾಮ್ಯಾಟಿಕಲ್ಲಿ ಒಂದೊಂದ್ಸಲ ಕರೆಕ್ಟಾಗಿರುತ್ತೆ, ಬಟ್ ಆದರೂ ಇಲ್ಲಿ ರೆಡ್ ಲೈನ್ ಅಂತ ತೋರಿಸಿದೆ. ನಾನು ನಿಮಗೆ ಈಗ ತೋರಿಸ್ತೀನಿ, ಇಲ್ಲಿ ಸ್ಪೆಲ್ ಚೆಕ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ ನಾನು, ಯಾವ ರೀತಿಲಿ ತೋರಿಸುತ್ತೆ ನೋಡೋಣ. ಇಲ್ಲಿ ಓಕೆ ಅಂತ ಕೊಡ್ತೀನಿ, ಸ್ಪೆಲ್ ಚೆಕ್ ಕಂಪ್ಲೀಟ್ ಅಂತ ಇದೆ, ಓಕೆ. ಬಟ್ ಇಲ್ಲಿ ಏನು ತೋರಿಸ್ತಾ ಇಲ್ಲ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೂ ಇರ್ಬೋದು. ಬಟ್ ಒಂದು ಮಿಸ್ಟೇಕ್ ಏನಾಗಿದೆ ಅಂದರೆ, ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇಲ್ಲಿ ಇಲ್ಲಿ ನೋಡಿದರೆ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿಲ್ಲ. ಈ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಮತ್ತು ಟೂಲ್ಸಿಗೆ ಹೋಗ್ತೀನಿ ನಾನು, ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಹೋಗಿ ಫಾರ್ ಆಲ್ ಟೆಕ್ಸ್ಟ್ ಇಲ್ಲಿ ಈ ಥರ ಕೊಟ್ಟರೆ ನಾನು, ಇಲ್ಲಿ ನೋಡಿ ಈಗ ನೋಡಿ ರೆಡ್ ಲೈನ್ಸ್ ಕಾಣಿಸ್ತಾ ಇದೆ. ಈ ರೆಡ್ ಲೈನ್ಸ್ ಏನು ಕಾಣಿಸ್ತಾ ಇದೆ ಅಂದರೆ, ಈ ಮೈಸೂರು ಅನ್ನೋ ಸ್ಪೆಲ್ಲಿಂಗು ಇದು ಕರೆಕ್ಟಾಗಿದ್ದರೂ ಅದು ಈ ಥರ ರೆಡ್ ಲೈನಲ್ಲಿ ತೋರಿಸ್ತದೆ. ಏನಕ್ಕಂದರೆ ಈ ಕಂಪ್ಯೂಟರ್, ಈ ಟೂಲ್ಸ್ ಡಿಕ್ಷ್ನರಿನಲ್ಲಿ ಇದು ಏನು ಮೈಸೂರು ಅಂತ ಇದೆ ಅಲ್ವಾ, ಮೈಸೂರು ಅಥವಾ ಬೆಂಗಳೂರು ಅಂತ ಇದೆ ಅಲ್ವಾ, ಇದು ಅವರ ಡಿಕ್ಷ್ನರಿನಲ್ಲಿ ಆ್ಯಡ್ ಆಗಿಲ್ಲ. ಬಟ್ ಈ ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ ಅಂತ ನಮಗೆ ಗೊತ್ತು, ಬಟ್ ಕಂಪ್ಯೂಟ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನು ಚೇಂಜ್ ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು. ಈಗ ಸ್ಪೆಲ್ ಚೆಕ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ತೋರಿಸ್ತಾ ಇದೆ ಬೆಂಗಳೂರು ಅಂತ. ಸೊ ಅದು ನಿಮಗೆ ಆಲ್ಟರ್ನೇಟ್ ಹೆಸರು ತೋರಿಸುತ್ತೆ ಇಲ್ಲಿ ಮಾಡಬೇಕು ಅಂತ. ಇದನ್ನು ನನಗೆ ಬೇಡ, ಇದು ಸ್ಪೆಲ್ಲಿಂಗಿಗೆ ಕರೆಕ್ಟ್ ಇದೆ ಬೆಂಗಳೂರು ಅಂತ. ಸೊ ಇದನ್ನು ನಾನು ಅವ್ರ ಡಿಕ್ಷ್ನರಿಗೆ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಆ್ಯಡ್ ಟು ಡಿಕ್ಷ್ನರಿ ಅಂತ ಕೊಟ್ಟರೆ
ಆಯಿತು. ನೆಕ್ಸ್ಟ್ ಕಬ್ಬನ್ ಪಾರ್ಕ್. ಕಬ್ಬನ್ ಅನ್ನೋದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಇದು ಆಲ್ಟರ್ನೇಟಿವ್ ಏನಾದರೂ ಸ್ಪೆಲ್ಲಿಂಗ ಅಂತ ಕೇಳುತ್ತಿದ್ದು. ಸೊ ಈಗ ಸೊ ಆ್ಯಡ್ ಟು ಡಿಕ್ಷನರಿ ಅಂತ ಕೊಟ್ಟರೆ ಓಕೆ. ಸೊ ವಿಧಾನಸೌಧ, ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಅಥವಾ ನಾನು ಇಗ್ನೋರ್ ಆಲ್ ಅಂತ, ಇಗ್ನೋರ್ ಒನ್ಸ್ ಅಂತ ಕೊಟ್ಟರೆ ಓಕೆ, ಇಗ್ನೋರ್ ಆಗುತ್ತೆ. ನೋಡಿ ಈ ಥರ ಆಲ್ಟರ್ನೇಟಿವ್ ಸ್ಪೆಲ್ಲಿಂಗ್ಸ್ ಏನಾದರೂ ಅದು ಇರ್ಬೋದಾ ಅಂತ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ. ಏನಾದರೂ ಸ್ಪೆಲ್ಲಿಂಗ್ಸು ಆ ಥರ ಇದ್ದರೆ ನಿಮಗೆ ಚೇಂಜ್ ಮಾಡ್ಕೋಬೋದು. ಸೊ ಇಗ್ನೋರ್ ಆಲ್ ಅಂತ ನಾನು ಕೊಡ್ತೀನಿ. ಇಲ್ಲಿ ಟಿಪ್ಪು ಅಂತ ಇದೆ. ಸೊ ಸೊ ಟಿಪ್ ಟಿಪ್ಸ್ ಅಂತ ಈ ಥರ ತೋರಿಸುತ್ತೆ. ಈ ಥರ ನಾವು ನಿಮಗೆ ಸ್ಪೆಲ್ ಚೆಕ್ಕು ಮಾಡ್ಕೋಬೋದು. ಈ ರೀತಿಯಲ್ಲಿ ನಾವು ಸ್ಪೆಲ್ ಚೆಕ್ ಮಾಡಿದಾಗ ನಮಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದು ತೋರಿಸ್ಬಿಡುತ್ತೆ. ಈ ರೀತಿ ನೋಡಿ ತುಂಬ ರೆಡ್ ಲೈನ್ಸ್ ಇದೆ. ನೋಡಿ ಈ ದೇವರಾಜ ಅನ್ನೋದು ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಬಟ್ ಆದರೆ ಈ ಇದನ್ನು ನಮಗೆ ಇಲ್ಲಿ ಇವರು ಡಿಕ್ಷನರಿನಲ್ಲಿ ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ಇದು ನಮಗೆ ತೋರಿಸ್ತಾ ಈ ಥರ ರೆಡ್ ಮಾರ್ಕ್ ತೋರಿಸ್ತಾ ಇದೆ. ಬಟ್ ಇದನ್ನು ರಿಪ್ಲೇಸ್ ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ. ಸೊ ದೇವನಗರಿ ಅಂತ ಏನೋ ನಿಮಗೆ ಸಜೆಷನ್ಸ್ ತೋರುತ್ತೆ. ಇಗ್ನೋರ್ ಒಂದ್ಸಲ ನೀವು ಇಗ್ನೋರ್ ಅಂತ ಕೊಟ್ಟಿರಿ ಅಂದರೆ ನೋಡಿ ಆ ರೆಡ್ ಮಾರ್ಕ್ ಹೋಯಿತು. ಸೊ ಈ ರೀತಿಯಲ್ಲಿ ನೀವು ಸ್ಪೆಲ್ ಚೆಕ್ ಅಂತ ಮಾಡಿಕೊಂಡು ಎಲ್ಲಿ ಎಂಟೈರ್ ಡಾಕ್ಯುಮೆಂಟಲ್ಲಿ ಈ ಥರ ತೋರಿಸಿದಾಗ ನಿಮಗೆ ಗ್ರಾಮೆಟಿಕಲ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್, ನೀವು ಟೈಪ್ ಮಾಡಬೇಕಾದ್ರೆ ಏನಾದರೂ ಟೈಪಿಂಗ್ ಮಿಸ್ಟೇಕ್ ಮಾಡಿರ್ತೀರಾ, ಈ ಥರ ತಪ್ಪಾದಾಗ ಸೊ ಚೇಂಜ್ ಮಾಡಲಿಕ್ಕೆ ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಇದೊಂದು ಒಳ್ಳೆ ಫೀಚರ್ ಸ್ಪೆಲ್ ಚೆಕ್ಕು ಮತ್ತು ಫೈಂಡ್ ಆ್ಯಂಡ್ ರಿಪ್ಲೇಸು. ನೆಕ್ಸ್ಟ್ ಬಂದೀಗ ನಾನು ಹೆಲ್ಪ್ ಸೆಕ್ಷನಿಗೆ ಬಂದುಬಿಡ್ತೀನಿ. ಸೊ ಹೆಲ್ಪ್ ಸೆಕ್ಷನ್ ಅಂದರೆ ಹೆಸರಲ್ಲಿದೆ, ಹೆಲ್ಪ್ ಅಂದರೆ ಸಹಾಯ ಪಡೆಯೋದು. ಸೊ ಸಹಾಯ ಯಾವ ರೀತಿಯಲ್ಲಿ ಪಡಿಬೇಕಂದ್ರೆ ಮುಖ್ಯವಾಗಿ ಸೊ ಸಹಾಯ ಇವಾಗ ನೋಡ್ಬೋದು ನೀವು. ಇಲ್ಲಿ ಒಂದು ಡಾಕ್ಯುಮೆಂಟ್ ಇರುತ್ತೆ. ಸೊ ಹೆಲ್ಪ್ ಅಂದರೆ ಇದು ಒಂದು ಟೂಲ್ ಬಗ್ಗೆ ನಿಮಗೆ ಸಹಾಯನ ಪಡಿಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಟೂಲ್ ಬಗ್ಗೆ ಕೆಲವರಿಗೆ, ಹೊಸದಾಗಿ ಬಳಸೋರಿಗೆ ಯಾವ ಫೀಚರ್ ಎಲ್ಲಿರುತ್ತೆ, ಯಾವ ಥರ ಬಳಸಬೇಕು ಅನ್ನೋದ್ರ ಗೊತ್ತಿರಲ್ಲ ಅವರಿಗೆ. ಸೊ ಅದನ್ನು ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದ್ರ ಅನ್ನೋದು ಸಹಾಯ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಅದು ನಮಗೆ ಸಹಾಯ ಮಾಡುತ್ತೆ. ಲಿಬ್ರೆ ಆಫೀಸ್ ಹೆಲ್ಪ್ ಅಂತ ಹೋದರೆ ಇಲ್ಲಿ ಕಂಟೆಂಟ್ಸ್ ಅಂತ ಇದೆ, ಇಂಡೆಕ್ಸ್ ಅಂತ ಇದೆ, ಫೈಂಡು, ಬುಕ್ ಮಾರ್ಕ್ಸ್ ಅಂತ ಇದೆ. ಈ ಕಂಟೆಂಟ್ಸಲ್ಲಿ ನಿಮಗೆ ಲಿಬ್ರೆ ಆಫೀಸ್ ಇದು ಹೆಲ್ಪ್ ಮೆನು, ಇದು ಕಂಪ್ಲೀಟ್ ಒಂದು ಹೇಳೋದಿಷ್ಟೇ. ಲಿಬ್ರೆ ಆಫೀಸ್ ಸಾಫ್ಟ್ವೇರು ಅಥವಾ ಯಾವುದೇ ಸಾಫ್ಟ್ವೇರ್ ತೊಗೊಳ್ಳಿ ನೀವು ಆಪ್ರೇಟಿಂಗ್ ಸಿಸ್ಟಮಲ್ಲಿ, ಪ್ರತಿಯೊಂದು ಸಾಫ್ಟ್ವೇರಿಗೂ ಅದರದೇ ಆದ ಒಂದು ಹೆಲ್ಪ್ ಸೆಕ್ಷನ್ ಅಂತ ಇರುತ್ತೆ. ಆ ಹೆಲ್ಪ್ ಸೆಕ್ಷನ್ ಮೂಲಕ ಯೂಸರ್ಸ್, ನಾವು ಬಳಸೋರು ಅದ್ರ ಮಾಹಿತಿ ಏನಾದರೂ ತೊಗೋಬೇಕು ಅಂದರೆ ಸೊ ನಾವು ಅದನ್ನು ಪಡ್ಕೋಬೋದು. ಅದನ್ನು ಈ ರೀತಿಯಲ್ಲಿ ಸೊ ನಾನು ಇವಾಗ ನಿಮಗೆ ತೋರಿಸ್ತೀನಿ ಒಂದು ಹೆಲ್ಪ್, ಈ ಲಿಬ್ರೆ ಆಫೀಸ್ ರೈಟರಲ್ಲಿ ಹೆಲ್ಪ್ನ ಯಾವ ರೀತಿಯಲ್ಲಿ ತೊಗೊಳ್ಳೋದಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಿಮಗೆ ಇಂಪ್ರೆಸ್ ಬಗ್ಗೆನೂ ತೊಗೋಬೋದು, ಕ್ಯಾಲ್ಸಿ ಬಗ್ಗೆನೂ ತೊಗೋಬೋದು, ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದೆ. ಬಟ್ ನಮಗೆ ಬೇಕಾಗಿರೋದು ಲಿಬ್ರೆ ಆಫೀಸ್ ರೈಟರ್ ಬಗ್ಗೆ ಸಹಾಯ. ಸೊ ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಂತಿದೆಲ್ಲ, ಇದನ್ನು ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಇಷ್ಟೆಲ್ಲ ನಮಗೆ ಲಿಬ್ರೆ ಆಫೀಸ್ ರಿಲೇಟೆಡ್ ಇದು. ಸೊ ನಾನು ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ತೊಗೊತೀನಿ. ಇಲ್ಲಿ ನೋಡಿದ್ರೆ ಇನ್ಸ್ಟ್ರಕ್ಷನ್ ಫಾರ್ ಯೂಸಿಂಗ್ ಲಿಬ್ರೆ ಆಫೀಸ್ ರೈಟರ್, ಲಿಬ್ರೆ ಆಫೀಸ್ ರೈಟರ್ನ ಹೇಗೆ ಬಳಸೋದು ಇದ್ರ ಬಗ್ಗೆ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲೆಲ್ಲ ತೋರಿಸ್ತದೆ. ಈ ಬ್ಲೂ ಕಲರ್ದು ವಿತ್ ಅಂಡರ್ಲೈನ್ ಇದೆ ಅಲ್ವಾ, ಇದೆಲ್ಲ ಕ್ಲಿಕ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ನೋಡಿ ಏನಾದರೂ ಚೇಂಜಿಂಗ್ ದ ಕಲರ್ ಆಫ್ ದಿ ಟೆಕ್ಸ್ಟ್, ಕಲರ್ನ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡಬೇಕಂದ್ರೆ ಇನ್ಸ್ಟ್ರಕ್ಷನ್ಸ್, ಪ್ರತಿಯೊಂದು ಇನ್ಸ್ಟ್ರಕ್ಷನ್ ನೀಟಾಗಿ ಕೊಡುತ್ತೆ ಇಲ್ಲಿ. ಇಷ್ಟು ನೋಡಿ ಎಸ್ಕೇಪ್ ಕೀ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡು ನಿಮಗೆ ಅರ್ಥ ಮಾಡ್ಕೋಬೋದು. ಬಿಗಿನರ್ಸ್ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಅವರಿಗೆ ಈ ಹೆಲ್ಪ್ ಸೆಕ್ಷನ್ನು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದು ಈ ಹೆಲ್ಪ್ ಸೆಕ್ಷನ್ ಬಳಸ್ಕೊಂಡು ನೀವು ಏನು ಬೇಕಾದರೂ ಕಲಿಬೋದು. ಅದಲ್ಲದೆ ನಾವು ಸಡನ್ನಾಗಿ ಏನಾದರೂ ಈ ಥರ ಕ್ವಿಕ್ಕಾಗಿ ಏನಾದರೂ ಫೈಂಡ್ ಮಾಡಬೇಕಂದ್ರೆ ನಾನು ಶಾರ್ಟ್ಕಟ್ ಕೀ ಅಂತ ಕೊಡ್ತೀನಿ, ಶಾರ್ಟ್ಕಟ್ ಕೀಸ್ ಅಂತ ನಾನು ಎಂಟ್ರ್ ಕೊಡ್ತೀನಿ. ನೋಡಿ ಜನರಲ್ ಶಾರ್ಟ್ಕಟ್ ಕೀಸ್ ಇನ್ ಲಿಬ್ರೆ ಆಫೀಸ್. ನೋಡಿ ಸೊ ಶಾರ್ಟ್ಕಟ್ ಕೀಸ್ ಏನೇನಿದೆ ಅಂತ ಎಲ್ಲ ಕೆಳಗಡೆ ಇಲ್ಲಿ ತೋರಿಸ್ತಾ ಇದೆ. ಶಿಫ್ಟು, F6ಸು, ಶಿಫ್ಟ್ F12. ಸೊ ನಿಮ್ಮ ಕೆಲಸನ ಈಸಿ ಮಾಡಲಿಕ್ಕೆ ಈ ಶಾರ್ಟ್ಕಟ್ ಕೀಸ್ ತುಂಬ ಹೆಲ್ಪ್ ಆಗುತ್ತೆ. ಇದು ಕೂಡ ಒಂದು ಒಳ್ಳೆ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಬೇಕಾದರೆ ಬುಕ್ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಅಥವಾ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಶಾರ್ಟ್ಕಟ್ ಕೀಸ್ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿಯಲ್ಲಿ ಒಂದು ಹೆಲ್ಪ್ನ ಸಹಾಯ ಪಡ್ಕೊಂಡು ನೀವು ಈ ಟೂಲ್ ಬಗ್ಗೆ ಎಕ್ಸ್ಟ್ರಾ ಮಾಹಿತಿನ ತಿಳ್ಕೊಬೋದು. ನಾನು ಈ ರೈಟರ್ ಬಗ್ಗೆ ಮಾತ್ರ ಹೇಳಿದೆ. ಸೊ ಈ ಹೆಲ್ಪ್ ವಿಂಡೋನ ಕ್ಲೋಸ್ ಮಾಡಬೇಕಂದ್ರೆ ನಾನು ಕ್ಲೋಸ್ ಮಾಡ್ತೀನಿ, ಮತ್ತೆ ಇಲ್ಲಿಗೆ ಬಂದೆ ನಾನು. ಮತ್ತೆ ಇದು ನಂದು ಉಬುಂಟು ಆಪ್ರೇಟಿಂಗ್ ಸಿಸ್ಟಮು. ಇಲ್ಲಿ ಏನು ನೋಡ್ತಾ ಇದ್ದಾರಲ್ವ, ಇದು ಡೆಸ್ಕ್ಟಾಪ್ ಸ್ಕ್ರೀನು. ನನಗೆ ಈ ಉಬುಂಟು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ನಾನು ಮಾಹಿತಿನ ತಿಳ್ಕೊಬೇಕಂದ್ರೆ ಇದಕ್ಕೆ ಶಾರ್ಟ್ಕಟ್ ಕೀ ಬಂದು, ಪ್ರತಿಯೊಂದಕ್ಕೂ ನಾವು ಶಾರ್ಟ್ಕಟ್ ಕೀ ಅಂತ ಇರುತ್ತೆ. ಈ ಹೆಲ್ಪಿಗೆ ಶಾರ್ಟ್ಕಟ್ ಕೀ ಬಂದು ಫಂಕ್ಷನ್ ಕೀ F1 ಅಂತ ಪ್ರೆಸ್ ಮಾಡಿದರೆ ಒಂದು ಚಿಕ್ಕ ವಿಂಡೋ ಓಪನ್ ಆಗುತ್ತೆ. ನೋಡಿ ಈ ಥರ ಓಪನ್ ಆಗುತ್ತೆ, ಉಬುಂಟು ಬಗ್ಗೆ, ಉಬುಂಟು ಡೆಸ್ಕ್ಟಾಪ್ ಗೈಡ್ ಅಂತಿದೆ. ಸೊ ನನಗೆ ಸೊ ಹೊಸದಾಗಿ ಕಲಿಯೋರಿಗೆ ಇದ್ರ ಬಗ್ಗೆ ಎಲ್ಲ ಇಲ್ಲೆಲ್ಲ ಈ ಥರ ಕ್ಲಿಕ್ ಮಾಡಿದರೆ ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನಾವು ಓದಿ ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ಇದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಅದಲ್ಲದೆ ನಿಮಗೆ ಒಂದು ಹೇಳೋದು, ಇಲ್ಲಿ ಲಿಬ್ರೆ ಆಫೀಸ್ ರೈಟರ್ ಇದೆ ಅಲ್ವಾ, ಲಿಬ್ರೆ ಆಫೀಸ್ ರೈಟರಲ್ಲಿ
ಈ ಟೂಲ್ಸೆಲ್ಲ ಆಲ್ಮೋಸ್ಟ್ ನಿಮಗೆ ಕವರ್ ಮಾಡಿದ್ದೀನಿ. ನಾನು ಕಳೆದ 8 ವೀಡಿಯೋಸಲ್ಲಿ ನಿಮಗೆ 8 ವೀಡಿಯೋಸ್ ಪ್ಲಸ್ ಇದೊಂದು ವೀಡಿಯೋನಲ್ಲಿ ನಿಮಗೆ ಲಿಬ್ರೆ ಆಫೀಸ್ ರೈಟರ್ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಸೊ ನೀವು ಪರ್ಸ್ನಲ್ಲಾಗಿ ಈ 8 ವೀಡಿಯೋಸ್ ಒಂದು ಸೀರೀಸಲ್ಲಿ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಇದು ಮುಖ್ಯವಾಗಿ ನಾವು ಮಾಡಿರೋದು ಬಿಗಿನರ್ಸಿಗೆ, ಯಾರು ಸ್ಟಾರ್ಟಿಂಗಾಗಿ ಕಲಿತಾ ಇದ್ದೀರಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ವ, ಅವರಿಗೆ ಸಹಾಯ ಆಗಲಿ ಅಂತ ನಾವು ಈ ವೀಡಿಯೋಸ್ನ ಮಾಡ್ತಾ ಇರೋದು. ನಿಮಗೇನಾದರೂ ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಥವಾ ಮಿಸ್ ಆಗಿದೆ ಅಂತ ಅನಿಸಿದರೆ ಸೊ ನಿಮ್ಮ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ. ನಾವು ಖಂಡಿತ ಆ ಕಾನ್ಸೆಪ್ಟ್ಸ್ನ ನಾವು ಮುಂದಿನ ವೀಡಿಯೋನಲ್ಲಿ ಎಲ್ಲ ಕವರ್ ಮಾಡಿ ನಿಮಗೆ ಖಂಡಿತ ಶೇರ್ ಮಾಡ್ತೀವಿ. ಸೊ ನಾವು ಸಹಾಯ ಮಾಡಲಿಕ್ಕಂತಲೇ ಇರೋದು. ಸೊ ಖಂಡಿತ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ನಿಮಗೇನಾದರೂ ಡೌಟ್ಸ್ ಇದರಲ್ಲಿ ತಿಳಿಸ್ಕೊಡಿ. ಬಟ್ ದಯವಿಟ್ಟು ನೀವು ಪರ್ಸ್ನಲ್ಲಾಗಿ ಕಲಿಯೋದನ್ನು ಮಾತ್ರ ನಿಲ್ಲಿಸಬೇಡಿ. ನೀವಿಲ್ಲಿ ನಾನು ಹೇಳ್ಕೊಡದಿರೋ ಕೆಲವು ಪಾಯಿಂಟ್ಸು ಇರುತ್ತೆ. ಸೊ ನೀವು ಪರ್ಸ್ನಲಾಗಿ ಎಕ್ಸ್ಪ್ಲೋರ್ ಮಾಡಿದಾಗ ನಿಮಗೊಂದು ಐಡಿಯಾ ಅಂತ ಬರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ. ಸೊ ಅಲ್ಲಿವರೆಗೂ ದಯವಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾನು ಬರೋ ವೀಡಿಯೋಸಲ್ಲಿ ಬೇರೆ ಸಾಫ್ಟ್ವೇರ್ ಟೂಲ್ನ ತೊಗೊಂಬಂದು ಅದರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟು ಅದರ ಬಗ್ಗೆ ಎಲ್ಲ ನಿಮಗೆ ಹೊಸದಾಗಿ ಕಲಿಸ್ಕೊಡ್ತೀನಿ. ಸೊ ದಯವಿಟ್ಟು ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ಸೊ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.